ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಚೆನ್ನಾಗಿ ನೋಡಿ, ಇನ್ನು ಮುಂದೆ ಏನೇನ್ ನೋಡ್ಬೇಕು? ಏನ್ ಮಾಡ್ತಿದ್ದಾಳೆ? ಇನ್ನೇನ್ ಮಾಡ್ತಿದ್ದಾಳೆ? ನಮ್ಮ ಕುಟುಂಬದ ಮರ್ಯಾದೆಗೆ ಬೆಂಕಿ ಇಡ್ತಿದ್ದಾಳೆ. ಒಳ್ಳೇದ್ ಮಾಡೋದ್ ತಪ್ಪ ಸರ್. ಅದನ್ನ ಗೇಟ್ ಹತ್ರ ಕೇಳದಲ್ಲಮ್ಮ, ಕೋರ್ಟ್ ಅಲ್ಲಿ ಬಂದು ಪ್ರಶ್ನೆ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಕಾನೂನು ವಸುದ ಎಲ್ಲಿದ್ರೆ ಬರ್ಬೇಕು ಅಂತ ಆರ್ಡರ್ ಮಾಡಿದೆ. ಆ ಚೇತನ್ ಕಡೆಯವರು ಎಬಿಎಸ್ ಕರ್ಪಸ್ ಹಾಕಿದ್ದಾರೆ. ಕರ್ಕೊಂಡ್ ಬರ್ಬೇಕಾದವರು ನೀವು. ಅದಕ್ಕೆ ನಿಮ್ಮನ್ ಕರ್ಕೊಂಡು ಹೋಗೋದಕ್ಕೆ ನಾನ್ ಬಂದಿರೋದು. ಬನ್ನಿ, ನೀವ್ ಹೋಗಿ ಸರ್, ನಾ ಬರ್ತೀನಿ. ಇಲ್ಲಮ್ಮ, ಸಾಹೇಬ್ರ ಜೊತೆ ಕರ್ಕೊ ಬನ್ನಿ ಅಂತ ಹೇಳಿದಾರೆ. ನಾನ್ ಮಾತಿಗ್ ತಪ್ಪವಳಲ್ಲ ಸರ್. ವಸುಧಾ ನಾ ಕರ್ಕೊಂಡು ಸ್ಟೇಷನ್ ಬರ್ತೀನಿ, ನೀವ್ ಹೊರಡಿ. ಸಾಹೇಬ್ರು 11 ಗಂಟೆಗೆಲ್ಲ ಸ್ಟೇಷನ್ ಅಲ್ಲಿ ಇರ್ತಾರೆ. ಅಷ್ಟ್ರಲ್ಲಿ ನಾನು ಅಲ್ಲಿ ಇರ್ತೀನಿ, ನೀವ್ ಹೋಗಿ. ಇಲ್ಲಮ್ಮ, ಸಾಹೇಬ್ರು ನನ್ ಮಕ್ಕ ಹೋಗಿದ್ದಾರೆ, ಜೊತೆ ಕರ್ಕೊ ಬನ್ನಿ ಅಂತ ಹೇಳಿದಾರೆ. ಬನ್ನಿ, ತಗೊಳ್ಳಿ ತಗೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಲಂಚ ಕೊಟ್ಟು ಹ್ಯಾಕ್ಸ್ ಆಗ್ತಿದ್ದಾಳೆ. ಅಯ್ಯೋ ರಾಮ ರಾಮ, ಏನ್ ನಡೀತಿದೆ ಅಲ್ಲಿ? ಏನಮ್ಮ, ಲಂಚ ಕೊಟ್ಬಿಟ್ಟು ಮನೇಲಿಲ್ಲ ಅಂತ ಸುಳ್ಳು ಹೇಳ್ಸೋದಿಕ್ಕೆ ಪ್ಲಾನಾ? ಅಯ್ಯೋ ಹಾಗೇನಿಲ್ಲ ಸರ್, ನೀವು ಪಾಪ ಅಲ್ಲಿಂದ ಆಟೋ ಖರ್ಚು ಹಾಕೊಂಡು ಬಂದಿರ್ತೀರಿ, ಅದಕ್ಕೆ ಕೊಟ್ಟೆ ಅಷ್ಟೇ. ಲಂಚ ಅಂತ ಏನೂ ಇಲ್ಲ, ತಗೊಳ್ಳಿ. ನೀವು ಬೇಗ ಬರ್ಬೇಕು, ಇಲ್ಲಾಂದ್ರೆ ಸಾಹೇಬ್ರು ಜೀಪ್ ಹಾಕೊಂಡು ಇಲ್ಲ ಬರ್ತಾರೆ. ಇಲ್ಲ ಸರ್, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನೀವು ಹೋಗಿ. ಓ ದೇವ್ರೇ, ಈ ಹಾಳಾದ ಕಣ್ಣುಗಳಿಂದ ಇನ್ನು ಏನೇನ್ ನೋಡ್ಬೇಕು ಅಣ್ಣಕ್ಕ. ಪೊಲೀಸೇ ಇವಳನ್ನ ಹುಡ್ಕೊಂಡ್ ಬಂದಿದ್ರೆ ಹುಡುಗಿ ಆಗಿರ್ಬೇಕು. ಇವ್ರ ಹಿಂದೆ ಇನ್ನು ಏನೇನ್ ಕಥೆಗಳಿದೆಯೋ. 11 ಗಂಟೆಗೆಲ್ಲ ಸ್ಟೇಷನ್ ಇರ್ತಾರೆ. ನಾನೇ ನಮ್ ರಾಗನ್ ಜೀವನ ಹಾಳಾಗೋಯ್ತು ಅಕ್ಕ. ಸದ್ಯಕ್ಕೆ ಇದೇ ನೋವಲ್ಲಿ ದೊಡ್ಡ ಸೀನ್ ಮಾಡಕ್ ಹೋಗ್ಬಿಡಿ. ನಾವು ಸುಮ್ಮಿದ್ರೆ ಮಾತ್ರ ಇನ್ನಷ್ಟು ವಿಷಯಗಳು ಹೊರಗಡೆ ಬರೋದು. ನೋಡೋಣ, ಅದೇನ್ ಮಾಡ್ತಾರೋ ಮಾಡ್ಲಿ, ನಾವೆಲ್ಲರೂ ಕೂತ್ ಮಾತಾಡಿ ಒಂದ್ ತೀರ್ಮಾನಕ್ಕೆ ಬರೋಣ. ನೀವ್ ಹೋಗ್ಯಕ್ಕ, ನೀವ್ ಹೋಗಿ ಕೆಲ್ಸ ನೋಡೋಗಿ, ನಾನು ಇದೀನಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಹೋಗಕ್ಕ ಹೋಗ್ಯಕ್ಕ. ಯಾರನ್ನೋ ಹಾಳ್ ಮಾಡಕ್ಕೆ ಭಯಂಕರವಾಗಿ ಸ್ಕೆಚ್ ಹಾಕ್ತಿರೋ ಹಾಗಿದೆ. ಹಾಳ್ ಮಾಡೋ ಬುದ್ಧಿ ನನಗೆಲ್ಲಮ್ಮ ಇದೆ. ಹಾಳ್ ಮಾಡ್ಬೇಕು ಅಂತ ಹೊರಟಿರೋರು ಏನ್ ಮಾಡ್ತಿದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಯಾವ್ದೋ ಹೊಸ ವಿಷಯಕ್ಕೆ ಹುಳ ಬಿಟ್ಕೊಂಡಿರೋ ಆಗಿದೆ. ಹಳೇದೇ ಅಮ್ಮ, ಆದ್ರೆ ಅವ್ಳು ಮಾಡ್ತಿರೋ ಕೆಲಸ ಹೊಸದು. ಕೀರ್ತಿನ ಮತ್ತಿನ್ಯಾರಮ್ಮ ಆಗೋಕ್ ಸಾಧ್ಯ? ಅವಳನ್ನ ಹುಡುಕೊಂಡು ಪೊಲೀಸ್ನವರು ಮನೆ ಹತ್ರ ಬಂದಿದ್ರು, ನಾನು ನೋಡ್ದೆ ತಪ್ಪ. ಆದ್ರೆ ನಿಮ್ ಬಗ್ಗೆ ನನಗ್ ಬೇಜಾರಾಯ್ತು. ಯಾಕಮ್ಮ, ನಾನೇನ್ ಮಾಡ್ದೆ? ಅಲ್ಲ ದತ್ತಪ್ಪ, ಆ ದೃಶ್ಯನ ಮನೆಯವ್ರಿಗೆಲ್ಲ ದೂರದಿಂದ ತೋರ್ಸದ್ ಬಿಟ್ಟು ಆ ಪೊಲೀಸ್ ಅಪ್ಪನ ಮನೆ ಒಳಗಡೆ ಕರೆದು ಒಂದ್ ದೊಡ್ಡ ರಾತ ಅಂತ ಮಾಡಿದ್ರೆ ಒಳ್ಳೇದಾಗ್ತಿತ್ತಲ್ವಾ? ಆಗ್ತಿರ್ಲಿಲ್ಲಮ್ಮ, ಅವಳು ಬೇರೆ ಏನೋ ಕಾರಣ ಹೇಳಿ ಹುಷಾರಾಗಿರೋಳು. ಈಗ ಇದ್ರ ಹಿಂದೆ ಬಿದ್ದು ವಿಷಯ ಏನು ಅಂತ ನಾವ್ ತಿಳ್ಕೋಬೇಕು. ಹೋಗಿ ಹೋಗಿ ಆ ಮರಳ್ ಗಾಡಿ ಹಿಂದೆನ, ಮರಳ್ ಮಾಡೋ ಹೆಣ್ಣಿನ ಹಿಂದೆ ಹೋಗೋ ಗಂಡಿನ ಕಣ್ಣಿಗೆ ಯಾವತ್ತಿದ್ರು ಬೀಳೋದು ಮಣ್ಣೆ ದತ್ತಪ್ಪ. ತುಂಬಾ ಡೇಂಜರ್ ಅಂತೀಯ. ಬೈಯೋಕೆ ಡೇಂಜರ್ ಪಾಯಿಂಟ್ ಒಂದ್ ಮನೇಲಿ ಇದ್ದಾಗ ಬೇರೆಯವರು ಅವ್ರಿಗೆ ಬೇಕಾದ ತಪ್ಪನ್ನ ಮಾಡ್ತಿರ್ಬಹುದು. ಅಂದ್ರೆ ನಾಳೆ ನೀವೇನೋ ತಪ್ಪು ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ನೀವ್ ಕೀರ್ತಿ ಮೇಲೆ ಹಾಕಿದ್ರೆ ಶಿಕ್ಷೆ ಅವಳು ಅನ್ಭವಿಸ್ತಾಳೆ, ಅದ್ರ ಫಲನ ನೀವ್ ಅನ್ಭವಿಸ್ಬಹುದು. ಅಲ್ಲಮ್ಮ, ನೀನ್ ಯಾವ ಆಂಗಲ್ ಅಲ್ಲಿ ಹೇಳ್ತಿದ್ಯ ಅನ್ನೋದು ನನಗೆ ಅರ್ಥ ಆಗ್ತಿಲ್ವಲ್ಲ. ನಮ್ ಒಳ್ಳೇದಕ್ಕೆ ಕೀರ್ತಿನ ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ ದಾರಿಲೇ ಯೋಚನೆ ಮಾಡ್ತೀನಿ. ಆದ್ರೆ ಹುಷಾರು ದತ್ತಪ್ಪ,
ಅವಳು ಇದೇ ರೀತಿ ಯೋಚನೆ ಮಾಡಿ ಅವಳಗ್ ಬೇಕಾಗಿರೋ ತರ ನಮ್ಮನ್ನ ಉಪಯೋಗಿಸ್ಕೊಂಡ್ರೆ ಕಷ್ಟ. ನಿಮ್ ಮಗಳ ಅದೃಷ್ಟನ ಅನುಭವಿಸ್ತಿರೋ ಮಾಯಾವಿದ ತಪ್ಪ ಅವಳು. ಏನ್ ಮಾಡ್ತೀಯಮ್ಮ, ಎಲ್ಲ ಹಣೆ ಬರಹ. ಈಗ ನೀನ್ ಇಡೀ ಆಸ್ತಿಗೆ ಯಜಮಾನಿ ಆಗ್ಲಿಲ್ವೇ? ಅದ್ರ ಬಗ್ಗೆ ನನಗ್ ಯಾವ ವ್ಯಾಮೋಹನೂ ಇಲ್ಲ ದತ್ತಪ್ಪ. ಹಾಗಾದ್ರೆ ನನ್ ಮಗಳಗ್ ಒಳ್ಳೇದಾಗ್ಲಿ ಅಂತ 4 ಎಕರೆ ಜಮೀನು ಅರ್ಥ ಮಾಡ್ಕೊಳ್ಳಿ ದತ್ತಪ್ಪ. ಮುಖ್ಯಮಂತ್ರಿ ಸೀಟಲ್ ಕೂಡ್ಸಿದಾರೆ ಅಂತ ಇಡೀ ಕರ್ನಾಟಕ ನಂದು ಅಂತ ಕಚ್ಕೊಂಡ್ ತಿನ್ನಕ್ ಆಗೋದಿಲ್ಲ. ಅದೇ ರೀತಿ ಈ ಒಗ್ಗಟ್ಟು ಮನೆ ಆಸ್ತಿ ನನ್ನ ಹೆಸರಿಗೆ ಬರ್ದಿದ್ದಾರೆ ಅಂತ ಬೇಕಾದ ಹಾಗೆ ಬರ್ಕೊಡಕ್ ಆಗೋದಿಲ್ಲ ದತ್ತಪ್ಪ. ಅಲ್ಲಮ್ಮ ಸಹಾಯ ಅನ್ಕೊಂಡು. ದತ್ತಪ್ಪ, ಸಹಾಯನ ನಮ್ ಜೇಬಿಂದ ಮಾಡ್ಬೇಕು, ಪಕ್ಕದವ್ರ ಜೇಬಿಂದ ಅಲ್ಲ. ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡು ನೀವ್ ಅಕಸ್ಮಾತ್ ಏನಾದ್ರೂ ಕೀರ್ತಿ ಕಡೆ ವಾಲಿದ್ರೆ ಅಪಾಯ ನಿಮಗೇ ಆಗಬಹುದು ಅನ್ನೋದು ನನ್ನ ಎಚ್ಚರಿಕೆ. ಬರ್ಲಾ? ಇವಳೇ ಸರಿ ಇಲ್ಲ ಹಾಗಂತ ಹೇಳೋಕ್ ನಾನು ಸರಿ. ಬಸುದ ಬಸುದ ಬಾ, ಹೊರಡ್ಬೇಕು, ರೆಡಿ ಆಗು. ಹೊರಡದ? ಎಲ್ಲಿಗೆ? ಎಲ್ಲಿಗೆ ಅಂತೆಲ್ಲ ಕೇಳ್ಬೇಡ, ನಡಿ. ಗೊಂದಲ ಇಟ್ಕೊಂಡು ನನ್ಗೆ ಹೊರಡಕ್ ಆಗಲ್ಲ ಅಕ್ಕ. ಎಲ್ಲಿಗೆ ಅಂತ ಮೊದ್ಲು ಹೇಳಿ. ಅಲ್ಲ, ಈ ರೀತಿ ಏಕಾಏಕಿ ಬಂದು ಹೊರಡು ಅಂದ್ರೆ ಎಲ್ಲಿಗೆ ಏನು? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಅದೇ ಮುರಾರ್ ಚೇತನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅದಕ್ಕೆ. ಈಗ ಅವ್ರ ಕಡೆಯವರು ಹೇಬಿಯಸ್ ಕಾರ್ಪಸ್ ಹಾಕಿದ್ದಾರೆ. ಈಗ ನೀನು ಪೊಲೀಸ್ ಮುಂದೆ ಅಪಿಯರ್ ಆಗ್ಬೇಕು. ನಾವು ಚೇತನ್ ಮೇಲೆ ಯಾವ ಕಂಪ್ಲೇಂಟ್ ಕೊಟ್ಟಿದ್ದೇವೆ? ಅಯ್ಯೋ, ನಾವು ಅಂದ್ರೆ ನೀನು. ನಾನಾ? ನಾನು ಯಾವಾಗ ಕೊಟ್ಟೆ? ಅವತ್ತು ನಾನು ನಿಮ್ ಹತ್ರ ಒಂದ್ ವೈಟ್ ಪೇಪರ್ ಮೇಲೆ ಸೈನ್ ತಗೊಂಡಿದ್ದಲ್ಲ ವಸ್ತ್ರ, ಅದ್ರ ಮೇಲೆ ನಾನೇ ಕಂಪ್ಲೇಂಟ್ ಬರ್ಕೊಟ್ಟೆ. ಅದಕ್ಕೆ ನನ್ ಗಂಡನ ಅರೆಸ್ಟ್ ಮಾಡಿದ್ದಾರೆ, ಈಗ ಅವ್ನು ನನ್ನ ಕೇಳ್ತಿದ್ದಾನೆ ಅಂದ್ರೆ ಏನರ್ಥ? ಇಷ್ಟಕ್ಕೂ ನನ್ನ ಕೇಳ್ದಲೆ ನೀನಕ್ಕ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟೆ? ಕೊಟ್ಟೆ. ನಿನ್ ಜೀವನ ಸರಿ ಹೋಗ್ಲಿ ಅಂತ ನಾನೇ ಬರ್ದ್ಕೊಟ್ಟೆ. ಆಮೇಲೆ ಅವನು ಪೊಲೀಸ್ನವ್ರಿಗೆ ಹೆದರ್ಕೊಂಡು ನಿನ್ ಜೊತೆ ಬರ್ತಾನೆ. ನೀವಿಬ್ರು ಚೆನ್ನಾಗಿ ಸಾಕು. ಈ ಕಥೆಗಳೆಲ್ಲ ನನಗ್ ಬೇಕಾಗಿಲ್ಲ. ನನ್ನ ನಂಬು, ನನ್ನ ನಂಬು ಅಂತ ಹೇಳಿ ನೀನ್ ಮಾಡಿದ್ದು ಇದೇನಾ ಅಕ್ಕ? ಅಲ್ಲ ವಸುಧಾ, ನೀನು ನನ್ ಲೈಫ್ ಸರಿ ಮಾಡ್ತಿಲ್ಲ, ನನ್ ಜೀವನನ ಹಾಳು ಮಾಡ್ತಾ ಇದೀಯಾ. ವಸುಧಾ ಮಾತಾಡ್ಬೇಡ, ನನ್ ಜೀವನ ಸರಿ ಮಾಡ್ತೀನಿ ಅಂತ ಹೇಳಿ ಇವಾಗ ನಿನ್ ಜೀವನನೇ ಸರಿ ಮಾಡ್ಕೋಬಿಟ್ಟೆ. ಇಲ್ಲ ವಸುಧಾ, ನಿನ್ಗೆ ಸಾಫ್ಟ್ ಆಗಿ ಮಾತಾಡಿದ ತಕ್ಷಣ ನಾನು ನಿನ್ ನಂಬಿಡ್ಬೇಕಾ? ನಿನ್ಗೆ ಪ್ರೀತಿ ಸಿಕ್ತು, ಕುಟುಂಬ ಸಿಕ್ತು, ಆದ್ರೆ ನನಗೆ ಅದೆಲ್ಲ ದೂರ ಆಯ್ತು. ಯಾರೋ ಒಬ್ರು ಚೆನ್ನಾಗಿರೋದಕ್ಕೆ ಇನ್ಯಾರೋ ಒಬ್ರು ತ್ಯಾಗ ಮಾಡ್ಬೇಕು ಅಂತ ನೀನೇ ಹೇಳ್ತಿದ್ದೆ. ಆಗೆಲ್ಲ ನನ್ಗೋಸ್ಕರ ನೀನ್ ಇಷ್ಟೊಂದ್ ತ್ಯಾಗ ಮಾಡ್ತಿದ್ಯಾ ಅಂತ ಅನ್ಕೊಂಡೆ ಹೊರ್ತು ನಿನ್ಗೋಸ್ಕರ ಮಾಡ್ಕೋತಿದ್ಯಾ ಅಂತ ಗೊತ್ತೇ ಆಗ್ಲಿಲ್ಲ. ವಸುಧಾ ನನ್ ಮಾತ್ಗೆ ಎತ್ತಕ್ಕ ಕೈ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸಮಾಧಾನ ಮಾಡಕ್ ಬರ್ತೀಯಾ? ಪಾಪ ಚೇತನ್, ಯಾವ್ದೋ ಒತ್ತಡಕ್ ಬಿದ್ದು ನನ್ ಜೊತೆ ಕೆಟ್ಟದಾಗ ನಡ್ಕೊಂಡ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಜೈಲಿಗೆ ಹಾಕಿಸ್ಬಿಟ್ಟಲ್ಲಕ್ಕ. ಅವನಲ್ಲಿ ಎಷ್ಟು ಒದ್ದಾಡ್ತಿದ್ದಾನೋ, ಎಷ್ಟು ನೋವು ತಿಂತಿದ್ದಾನೋ. ವಸುಧಾ ಇದೆಲ್ಲ ಮಾತಾಡೋ ಮುಂಚೆ ನೀನ್ ನನ್ ಜೊತೆ ಸ್ಟೇಷನ್ಗೆ ಬಾ, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬೇಡಕ್ಕ ಬೇಡ, ನಿನ್ ಕೈ ಮುಗಿದ್ ಕೇಳ್ಕೊಳ್ತೀನಿ, ನಿನ್ ಸಹಾಯ ನನಗ್ ಬೇಕಾಗಿಲ್ಲ. ನಮ್ ನಮ್ ಕಷ್ಟನ ನಾವ್ ನಾವೇ ಬಗೆಹರಿಸ್ಕೋಬೇಕು, ಅದನ್ ಬೇರೆಯವ್ರಿಗೆ ಕೈ ಕೊಟ್ರೆ ಏನಾಗುತ್ತೆ ಅನ್ನೋದನ್ನ ಚೆನ್ನಾಗ್ ಅರ್ಥ ಮಾಡ್ತಿದ್ಯಾ? ಅಲ್ಲ ವಸುಧಾ, ಈಗ ಅವನು ನನ್ ಗಂಡ, ಅವನು ನನ್ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನ್ ಚೆನ್ನಾಗ್ ಗೊತ್ತು. ಈಗ ಅವನು ನಾನೇ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಆಗ್ತಿದ್ದೀನಿ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ನನ್ನನ್ನ ಕ್ಷಮಿಸೋದಕ್ ಸಾಧ್ಯನ? ಬೇರೆಯವ್ರ ಸಂಸಾರದಲ್ಲಿ ಹುಳಿ ಹಿಂಡೋ ಬುದ್ಧಿ ನಿಂಗೆ ಯಾಕಕ್ಕ ಬಂತು? ಹೋಗಕ್ಕ ಪ್ಲೀಸ್, ಇಲ್ಲಿಂದ ಹೊರಟೋಗು. ಅಂತೂ ನಿನ್ನ ನಂಬಿದ್ದಕ್ಕೆ ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟೆ ಅಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ.
ನಮಸ್ತೆ ಹೇಳಿ. ನನ್ನ ಹೆಸರು ವಸುಧಾ ಅಂತ, ಚೇತನ್ ಅವ್ರ ಮಿಸ್ಸಸ್ಸು, ಅವ್ರ ಜೊತೆ ಮಾತಾಡ್ಬೇಕಿತ್ತು. ಸರಿ ಹೋಗಿ. ಚೇತು ವಸು, ಹೇಗಿದ್ದೀವಿ ಚೇತು? ಹೇಗಿದೆಯೋ ವಸು, ಯಾಕಿಷ್ಟು ಸ್ವರ್ಗೋಗಿದ್ಯಾ? ಸಾರಿ ಚೇತು, ನಿನ್ನ ಸ್ಥಿತಿಗೆ ನಾನ್ ಕಾರಣ ಅಲ್ಲ, ಇದೆಲ್ಲ ಆಗಿರೋದು ಆ ಕೀರ್ತಿಯಿಂದ. ನನಗೆ ಗೊತ್ತು ವಸು, ನೀನು ಈ ರೀತಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ನಾನು ನಿನ್ಗೆ ಅಷ್ಟು ಕಷ್ಟ ಕೊಟ್ಟಾಗ್ಲೂ ನೀ ನಂಗೆ ಏನೂ ಮಾಡಲಿಲ್ಲ. ಇದೆಲ್ಲ ಆ ಕೀರ್ತಿ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ವಸು, ನಾನು ಕ್ಷಮಿಸ್ಬಿಡು. ಅಲ್ಬೇಡ ಚೇತು, ಅಲ್ಬೇಡ. ನೀನೇ ಈಗ ಹತ್ರ ನನಗೆ ಸಮಾಧಾನ ಮಾಡೋರು ಯಾರು? ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನಾನು ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ. ಯೋಚನೆ ಮಾಡಬೇಡ. ಇಲ್ಲ, ನನ್ನಂತ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಕೊನೆಲೆ ಸಾಯ್ಬೇಕು. ಯಾಕಂದ್ರೆ ನಾನು ನಮ್ಮ ಪ್ರೀತಿಗೆ ಮೋಸ ಮಾಡಿದ್ದೆ. ನೀನು ನಂಬಿಕೆ ಇಟ್ಟು ನಿಮ್ಮ ತುಂಬಿದ ಕುಟುಂಬ ಅನ್ಬಿಟ್ಟು ನನ್ನ ಜೊತೆಗೆ ಬಂದೆ. ಆದರೆ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ವಸು. ಅದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ. ಹಾಗನ್ಬೇಡ ಚೇತು, ಪ್ಲೀಸ್. ಅವ್ರು ಬಿಟ್ಟು ಬಂದು ನನಗೆ ನೀನೇ ನನ್ನ ಆಸರೆ, ನೀನೇ ನನ್ನ ಸರ್ವಸ್ವ, ನನ್ನ ಜೀವನ ನೀನೇ ಕಣೋ. ನೀನು ಇಲ್ಲಿಂದ ಹೊರಗಡೆ ಬಂದಮೇಲೆ ನಾವೆಲ್ಲಾದರೂ ದೂರ ಹೋಗಿ ಹೊಸ ಜೀವನ ಶುರು ಮಾಡೋಣ. ಈ ಸಮಾಜದಲ್ಲಿ ಪ್ರೀತಿ ಮದುವೆ ಆಗೋರಿಗೆ ಯಾರೂ ಆಶ್ರಯ ಕೊಡಲ್ಲ. ನನಗೆ ನೀನು, ನಿನಗೆ ನಾನು ಆಶ್ರಯ ಕೊಡಬೇಕು ಅಷ್ಟೇ. ಆಯ್ತು ವಸು, ನೀನು ಹೇಳಿದಾಗೆ ಆಗಿ. ನಾನು ಆಚೆ ಬರ್ತಿದ್ದ ಹಾಗೆ ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ, ನೆಮ್ಮದಿಯ ಜೀವನ ನಡೆಸೋಣ, ನಮ್ಮ ಪ್ರೀತಿನ ಕೊನೆಯವರೆಗೂ ಕಾಪಾಡ್ಕೊಳ್ಳೋಣ. ಇನ್ನೇ ನೀನೇನು ಹೇಳ್ತೀಯೋ ಹಾಗೆ ನಾನು ಕೇಳ್ತೀನಿ. ಆದಷ್ಟು ಬೇಗ ನೀನು ಆಶ್ರಯ ಅಂತ. ನೀನ್ ನಾನು ಇಲ್ಲಿಂದ ಒಂದ್ ಸರ್ತಿ ಬಿಡಿಸು, ಆಮೇಲೆ ನಾನೇನು ಅನ್ನೋದನ್ನ ನಿನಗೆ ತೋರಿಸ್ತೇನೆ. ಹಲೋ, ವಸುಧಾ ಮಾತಾಡ್ತಾ ಇದ್ದೀನಿ. ಹೇಳು ವಸುಧಾ, ಹೇಗಿದ್ಯಾ? ನೀನ್ ಮಾಡಿದ ಉಪಕಾರ ನಾ ಸರಿ ಮಾಡ್ಕೋತಾ ಇದ್ದೀನಿ. ಅಂದ್ರೆ? ಚೇತನ್ ಮೇಲಿನ ಕೇಸನ್ನ ವಾಪಸ್ ತಗೊಳ್ತಾ ಇದ್ದೀನಿ, ಅವನನ್ನ ರಿಲೀಸ್ ಮಾಡಿಸ್ತಾ ಇದ್ದೀನಿ. ನೋಡು ವಸುಧಾ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಅದರಿಂದ ನನ್ನ ಸಂಸಾರ ಚೆನ್ನಾಗಿರುತ್ತೆ, ನಂಗೆ ತುಂಬಾ ಒಳ್ಳೇದಾಗುತ್ತೆ. ಅವನಿಗೆ ತುಂಬಾ ಬದಲಾಗಿದ್ದಾನೆ, ನಾನ್ ನೋಡಿದ ತಕ್ಷಣ ಗೊಳು ಅಂತ ಅಳಕ್ ಶುರು ಮಾಡ್ದ. ಗೊತ್ತಾ, ಅದೆಲ್ಲ ನಾಟಕ ವಸುಧಾ. ನೀನ್ ಅವನನ್ನ ಬಿಡಿಸೋಕ್ ಮುಂಚೆ ಒಂದ್ಲಿ ನೀವೇನೋ ಹೇಳ್ತೀರಾ ಅಂತ ಕೇಳೋದಕ್ಕೆ ನಾನು ಫೋನ್ ಮಾಡಲಿಲ್ಲ. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ನನಗೆ ಗೊತ್ತಿಲ್ಲದೆ ನನ್ನ ಕೈಯಿಂದ ಕಂಪ್ಲೇಂಟ್ ಕೊಡ್ಸಿ ನಾವಿಬ್ರು ಒಂದಾಗೋ ಹಾಗೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟು ದಿನ ನಾನು ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಸ್ವಾರ್ಥ ಏನೇ ಇದ್ರೂ ನನ್ನ ಸಾಯೋ ಟೈಮಲ್ಲಿ ಜೀವ ಉಳಿಸಿ ಧೈರ್ಯ ತುಂಬಿದ್ರಿ, ತುಂಬ ಥ್ಯಾಂಕ್ಸ್. ಇನ್ನೇನಾದ್ರೂ ನೀವು ನನ್ನ ಗಂಡನ ವಿರುದ್ಧವಾಗಿ ನಡ್ಕೊಂಡ್ರೆ ಚೆನ್ನಾಗಿರೋಲ್ಲ, ನನ್ನ ಬದುಕನ್ನ ನಾವು ಬದುಕೊಂತೀವಿ. ದಯವಿಟ್ಟು ಇದ್ರಲ್ಲಿ ಮೂಗು ತೋರಿಸ್ಬೇಡಿ. ವಸುಧಾ ಗುಡ್ ಬೈ.
ಸ್ನೇಹ ನಂಜುಳ್ಳಪ್ಪ, ಈಚೆಗೆ ನಮ್ಮ ಮನೆ ಬರೋದೇ ಕಮ್ಮಿ ಆಗೋಯ್ತಲ್ಲ. ಬರ್ತಿರ್ತೀನಲ್ಲಪ್ಪ, ಇಲ್ಲಿಲ್ಲ ಅಂತಂದ್ರೆ ವಾಕಿಂಗ್ ಅಲ್ಲಿ ಅದೋ ಸಿಗ್ತಾ ಇದ್ದೆ ಅಲ್ವಾ. ಸೀತಾರಮ್ಮ, ಇತ್ತೀಚೆಗೆ ನಮಗೆ ವಯಸ್ಸಾಗುತ್ತೆ, ತುಂಬಾ ಸುಸ್ತಾಗುತ್ತೆ, ಅದಕ್ಕೆ ವಾಕಿಂಗ್ ಬರೋದು ನಿಲ್ಲಿಸ್ಬಿಡಿದೀನಿ ಈಗ. ನಿಜ ನಿಜ, ವಯಸ್ಸು ಸುಸ್ತು ಆದ್ಮೇಲೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಶಾರದಾ, ನಮ್ಮ ನಂಜುಳ್ಳಪ್ಪ ಬಂದಿದ್ದಾನೆ, ಕಾಫಿ ಕಾಫಿ. ಆಮೇಲೆ ಏನಪ್ಪ ಸಮಾಚಾರ? ಇನ್ನೇನಿರು ತೋರಿಸ್ತಾರಮ್ಮ, ಹೇಳ್ಕೊಳ್ಳೋದೆ ಸಮಾಚಾರ. ವಯಸ್ಸಾದ್ಮೇಲೆ ಯಾರಾದರೂ ಮಾತಾಡೋದಕ್ಕೆ ಒಬ್ಬರ ಜೊತೆ ಬೇಕು ಅನಿಸುತ್ತೆ ಅಷ್ಟೇ, ಬೇಜಾರಾದಾಗ. ಸಾರಿ ಕಣೋ ಸೀತಾರಮ್ಮ, ಮದುವೆ ವಿಷಯ ಮಾತಾಡಿ ನಿನ್ನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ. ನಿಮ್ಮ ಮೊಮ್ಮಗ ರಾಘವನ ಮದುವೆ ಬಿಡು, ಆ ವಿಷಯ ಈಗ ಯಾಕೆ? ನೀ ಹೇಳೋದು ಸರಿನೇ, ಅನ್ನು ಬೇಜಾರಾಗಿದ್ದನ್ನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು ನಾವು. ಚೆನ್ನಾಗಿರಮ್ಮ, ನೀನು ಕೇಶವನ್ ಹೆಂಡತಿ ಅಲ್ವಾ? ಹೌದು. ಸೀತಾರಾಮ, ಈ ಮನೇಲಿ ಎಲ್ರಿಗೂ ನಯ ವಿನಯ ತಾನೇ ತಾನಾಗ ಬಂದ್ಬಿಡ್ತೇನೆ ನೋಡು. ಎಲ್ಲರೂ ನೀನು ಹಾಕಿದ ಗಿರಿಯಲ್ಲೇ ಬದುಕ್ತಾರಪ್ಪ, ಎಲ್ಲ ದೇವ್ರ ದಯ. ತಗೊಳಪ್ಪ. ಯಾಕೋ ಎತ್ತಿ ಹತ್ತೆ? ಗಾಯತ್ರಿ, ನೀರು ತಗೋಪ್ಪ. ತಗೊಳ್ಳಿ. ನೀನ್ ಯಾರಮ್ಮ? ಈಗ ಈ ಮನೇಲಿ ನೋಡೇ ಇಲ್ವಲ್ಲ ನಾನು. ಅದು ಅವಳು ಇವಳ ಅಂಕಲ್, ಇವಳು ನಮ್ಮ ರಾಘವನ ಹೆಂಡತಿ. ರಾಘವನಿಗೆ ಮದುವೆ ಆಯ್ತಾ? ಅದಿರ್ಲಿ, ನೀವು ಕಾಫಿ ಕುಡಿ. ಇರ್ಲಿ ಅಂತ ಸುಮ್ಮನೆ ಇರಕ್ಕಾಗತ್ತೇನಮ್ಮ? ಏನಪ್ಪ ಸೀತಾರಾಮ, ನನಗೆ ಮದುವೆ ಕರೀಲೇ ಇಲ್ವಲ್ಲ, ನಿಮ್ಗೆ ಅಷ್ಟು ದುರ್ದೋನ ಆಗ್ಬಿಟ್ಟ ನಾನು. ಅದು ಏನೋ ತರಾತುರಿ ಇಲ್ಲ, ಆಯ್ತು ಬಿಡು. ಓಹೋ, ತರಾತುರಿ ಮದುವೆ ಅಂತಂದ್ರೆ ಲವ್ ಮ್ಯಾರೇಜ್ ಅನ್ನು. ಅಂತೂ ನಿನ್ನ ಮನೆಯಲ್ಲೂ ಇದು ನಡೆದೋಯ್ತು ಅನ್ನು ಎಲ್ರಿಗೂ ನಾನು ಹೇಳ್ಕೊಂಬರ್ತಿದ್ದೆ. ಈ ಕಾಲದಲ್ಲೂ ದೊಡ್ಡವ್ರ ಮಾತು ಕೇಳುವಂತ ಒಂದು ಕುಟುಂಬ ಇದೆ ಅಂತಂದ್ರೆ ಅದು ಸೀತಾರಾಮಯ್ಯನ ಮನೆ, ಒಗ್ಗಟ್ಟು ಕುಟುಂಬ ಅಂತ. ಆದರೆ ಈ ಮನೆಯಲ್ಲೂ ಮಾತು ಕೇಳ್ದಿರೋ ಮದುವೆ ನಡೀತು ಅಂತಂದ್ರೆ ಕಾಲ ಕೆಟ್ಟೋಯ್ತು ಬಿಡಪ್ಪ. ಸೀತಾರಾಮ, ನೀನು ಯೋಚನೆ ಮಾಡಿದ್ರೆ ನೋಡು, ನನ್ನ ಮಕ್ಕಳು ಲವ್ ಮ್ಯಾರೇಜೇ ಮಾಡಿಕೊಂಡ್ರು, ಮಾಡಿಕೊಂಡು ಸೆರೆಗಿಡ್ಕೊಂಡು ಹೊರಟೇ ಹೋದ್ರು. ನಿಮ್ಮ ಮೊಮ್ಮಗ ಮೊಮ್ಮಗಳು ಇಲ್ಲೇ ಇದ್ದಾರಲ್ಲ, ಅಷ್ಟಕ್ಕೆ ಸಂತೋಷ ಪಡಬೇಕು ನೋಡು. ಎಲ್ಲ ಕಾಲಕ್ಕೂ ನಮ್ಮ ಮನಸ್ಥಿತಿಗೆ ಹೊಂದ್ಕೋಬೇಕು ಜನ ಅಂತಂದರೆ ಅದಾಗಲ್ಲಪ್ಪ, ನಾವು ಅವ್ರ ಮನಸ್ಥಿತಿಗೆ ಹೊಂದ್ಕೋಬೇಕು, ಅದೇ ಜೀವನ ಕಣಪ್ಪ. ಹಾಂ, ನಾನು ನಿನ್ಗೆ ಬರಲಾ? ಆಯ್ತು. ಮಾರುತಿ ತೀರ್ಥಿನ ಕರೆ.